ಕಾಮಿಡಿ ಕಿಲಾಡಿಗೆ ಆಡಿಷನ್ಗೆ ಹೋಗ್ತಿದ್ದೆ. ಎರಡು ಸರ್ತಿ ಹೋದೆ, ಫಸ್ಟ್ ಸೀಸನ್ಗೆ ಹೋದೆ, ಸೆಕೆಂಡ್ ಸೀಸನ್ಗೂ ಹೋದೆ, ಸೆಲೆಕ್ಟ್ ಆಗಲಿಲ್ಲ. ಏಯ್ ಕುಡ್ಕೊಂಡ್ ಪಾತ್ರ ಕೊಡ್ತಾಯಿದ್ರ, ಚೆನ್ನಾಗಿ ಮಾಡ್ಬೇಕು ನೋಡು, ನೀವು ಮಾಡಲಿಲ್ಲ ಅಂದ್ರೆ ಬೇರೆ ತೆಗೆದುಕೊಡ್ತೀನಿ ಅಷ್ಟೇ ಅಂತ ಹೇಳಿದ್ರು. ದೀಪಕಣ್ಣ ಮೊನ್ನೆ ಒಂದ್ಸರಿ ಫೋನ್ ಮಾಡಿ, ಫೋನ್ ಮಾಡಿ ನೀನು ಬರ್ತೀಯಾ, ಒಂದು ಇಂಪ್ರೂವ್ ಮಾಡ್ಬೇಕು ಮರ್ರೆ ಅಂತ ಹೇಳಿ. ನೀವು ನಿಜ ಹೇಳಿ, ಕುಡಿದು ಮಾಡ್ತೀರಾ ಅಥವಾ ಕುಡಿಲ್ದೆ ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ನನಗೆ ನಾನು ಇಲ್ಲಿ ಇರಲಿಲ್ಲ, ಅಜ್ಜಿಗೆಲ್ಲ ಬೇರೆ ಕಡೆ ಹೋದ, ಮತ್ತೆ ಬರ್ತೀನಿ ಅಂತ ಹೇಳಿದೆ. ಹಂಗೆ ಇವತ್ತು ಬಂದು ಕುತ್ಕೊಂಡಿದ್ರು ಅಷ್ಟೇ. ನಮ್ಮ ಯಜಮಾನರು ಎಣ್ಣೆ ಹಾಕಿದ್ರು ಹಂಗೆ ಕಾಣಲ್ಲ, ನೀವು ಎಣ್ಣೆ ಹಾಕಿದ್ರೆ ಹಂಗೆ ಕಾಣ್ತಿರಲ್ಲ ಅಂತ ನಂಗೆ ಈಗಲೇ ಹೇಳ್ತಾರೆ. ನಾನು ಜಾಸ್ತಿ ಕುಡಿಯಲ್ಲ, ಕುಡಿದ್ರು ನಾನು ಯಾರಿಗೂ ಹೆದರಲ್ಲಪ್ಪ, ಹೆದರಲ್ಲ ಇಷ್ಟೇ. ಆದರೆ ಅವಳನ್ನ ಕೈ ಹಿಡಿದಿದ್ದೆ ಹಿಡಿದಿತ್ತು, ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ. ಮನೆಯವರಿಂದ ನಾನು 50,000 10,000 ಎಲ್ಲ ದುಡ್ಡು ತಗೊಂಡು ನಾನು ಬದುಕಬಾರ್ದು ಅಂತ ಇಷ್ಟೆ. ಅಪ್ಪ ಸಿಕ್ಕಾಬಟ್ಟೆ ಕುಡಿತಾರೆ, ಈಗಲೂ ಕುಡಿತಾರೆ, ಇವತ್ತು ಕುಡಿದಿದ್ದಾರೆ, ಈ ಕ್ಷಣನೂ ಕುಡಿದಿದ್ದಾರೆ. ಇದೇ ನನ್ನ ಕೆಲಸ, ಯಾಕಂದರೆ ಈ ಕೆಲಸ ಬಿಟ್ಟರೆ ನಂಗೆ ಬೇರೆ ಕೆಲಸ ಬರಲ್ಲ. ಹಾಗಾಗಿ ಇದನ್ನೇ ಜೀವ ತುಂಬಿ ಇದರಲ್ಲೇ ಏನಾದ್ರು ಪ್ರೂವ್ ಮಾಡಬೇಕು ನಾನು. ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೊತ್ತಿಗೆ ಏನ್ ಮಾಡಿದ್ರು, ಇಲ್ಲ ಹೋಗ್ಯಾದ್ಮೇಲೆ, ಒಂದೈದು ದಿವಸ ಬಿಟ್ಟು ಹೋಗ್ಯಾದ್ಮೇಲೆ ಹೇಳಿದ್ರು, ಆ ಪಾತ್ರ ಅಲ್ಲ ಹೊಸ ಪಾತ್ರ ಅಂತ. ಏನು ಅಂತ ಒಂದು ಕಾಂಬಿನೇಷನ್ ಶುರು ಆಯ್ತು. ಯಾರು ಅಪ್ಪ ಮಗ ತಾಯಿ ಇರ್ತಾನೆ, ಮಗನಿಗೆ ಸೈಕು, ಅವನು ಸರಿ ಇರಲ್ಲ ಅಂತ ಇತ್ತು. ಅದು ಫಿಕ್ಸ್ ಮಾಡಿದ್ರು, ಏನು ಒಂದು ಒಂದು ತಿಂಗಳಿರುತ್ತೆ ನಿಮ್ಮದು ಅಂತ ಹೇಳಿದರು. ಯಾರು ರಕ್ಷಣೆ ಬೇಕೆ ನಾಗರಾಜ್ ಅಂತ ಗೊತ್ತಿರಬೇಕು ನಿಮಗೆ, ಅವ್ರ ಅಪ್ಪ ಮಾಡ್ತಾರೆ, ಇನ್ನೊಬ್ರು ಅಮ್ಮ ಮಾಡ್ತಾರೆ, ನಾನು ಮಗ. ನಡೀತಾ ಇದೆ, ಅಂಬಿಕಾ ಮೇಡಮ್ ಬೇರೆ ಇದ್ದಾರೆ ಅದರಲ್ಲಿ. ಒಂದು ತಿಂಗಳು ಅಂತ ಆಯಿತು, ಶೂಟಿಂಗ್ ನಡೀತಾ ಹೋಯ್ತು ಹೋಯ್ತು ಹೋಯ್ತು, ಕ್ಯಾರೆಕ್ಟರ್ ಚೆನ್ನಾಗಾಗ್ತಾ ಹೋಯ್ತು ನಂದು ಅಂದರೆ ಹೇಳ್ತಾಯಿದ್ರು ಅವರು, ನಾನು ಹೇಳೋದ್ಕಿಂತ ಅವ್ರು ಹೇಳ್ತಾಯಿದ್ರು ಚೆನ್ನಾಗಾಯ್ತದೆ ಅಂತ ಹೇಳಿದರು. ಒಂದು ತಿಂಗಳು ಇದ್ದಿದ್ದು ಏನಾಯಿತು ಅಂದರೆ, ಇಲ್ಲ ಅವನು ಆಸ್ಪತ್ರೆಯಿಂದ ವಾಪಸ್ ಮನೆಗೆ ಬರ್ತಾನೆ, ಇಲ್ಲೇ ಇರ್ತಾನೆ ಅಂತ ಫಿಕ್ಸ್ ಮಾಡಿದ್ರು ಕ್ಯಾರೆಕ್ಟ್ರನ್ನ. ಒಂದೂವರೆ ವರ್ಷ ಓಡ್ತು, ಒಂದೂವರೆ ವರ್ಷ ನಾನು ಕೆಲಸ ಮಾಡಿದೆ. ರೇಖರಣಿ ಮೇಡಮ್ ಅವರು ಬರೀತಿದ್ರೆ ಕತೆ, ಡೈರೆಕ್ಷನ್ ಸರ್ ಮಾಡ್ತಿದ್ರು, ನಾನು ಅಲ್ಲೇ ಇದ್ದೆ. ಒಂದು ಒಂದೂವರೆ ವರ್ಷ ನನ್ನ ಜೀವನ ಅಲ್ಲಿ ನಡೀತು, ಎಲ್ಲಿ ತೀರ್ಥಳ್ಳಿ ಕೊಣಂದೂರಲ್ಲಿ ಕೋಟೆಗೆದ್ದೆಲ್ಲಿ. ಅದಾದಮೇಲೆ ಪುನಃ ಏನಂತ ಗೊತ್ತಿಲ್ಲಲ್ಲ. ಅಷ್ಟೊತ್ತಿಗೆ ಸುವರ್ಣ ಚಾನಲಲ್ಲಿ ಒಂದು ಅಣ್ಣ ತಂಗಿ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಶಶಿಕುಮಾರ್ ಸರ್ ಇದ್ದರು, ಅದು ಅದಕ್ಕೊಂದು ತಗೊಂಡ್ರು. ಅಲ್ಲೊಂದಷ್ಟು ಒಂದು 6 ತಿಂಗಳು ಕೆಲಸ ಮಾಡಿದೆ. ಅದಾದಮೇಲೆ ಒಂದೊಂದೇ ಸೀರಿಯಲ್ ಮಾಡಿದೆ, ಒಂದು ಫಿಲ್ಮ್ ಮಾಡಿದೆ, ಕ್ರೇಜಿ ಲೋಕ ಅಂತ ಒಂದು ರವಿ ಸರ್ದು, ರವಿಚಂದ್ರನ್ ಸರ್ದು, ಕವಿತಾ ಲಂಕೇಶ್ ಅವ್ರದ್ದು. ಅದಂದಲ್ಲಿ ಬಾಲ್ ಪೆನ್ ಅಂತ ಒಂದು ಸಿನಿಮಾ ಮಾಡಿದೆ. ಹಿಂಗೆ ಸಿನಿಮಾ ನಡೀತಾ ನಡೀತಾ ಹೋಯಿತು. ಬಿ ಸುರೇಶ್ ಅವ್ರದ್ದು ಒಂದು ಸರಿಗಮ ಪದನಿ ಅಂತ ಒಂದು ಸೀರಿಯಲ್ ಬರ್ತಾಯಿತ್ತು, ಅದಕ್ಕೂ ಕರೆದ್ರು. ಅದಕ್ಕೊಂದು 2 ವರ್ಷ ಮಾಡಿದೆ. ಪಾತ್ರಗಳು ಚೆನ್ನಾಗಿ ಬರ್ತಾಯಿದ್ದು. ಒಂದಷ್ಟು ನನ್ನ ಒಂದು ಏನು ಮಾಡ್ತಿದ್ರು ಅಂದರೆ, ಒಂದು ನನಗೆ ಖುಷಿಯಾದ ವಿಷಯ ಅಂದರೆ, ಒಂದು 15 ದಿವಸಕ್ಕೆ ಅಂತ ಕರಿತಿದ್ರು, ಆಮೇಲೆ ಕಂಟಿನ್ಯೂ ಮಾಡ್ತಾಯಿದ್ರು ಆ ಪಾತ್ರನ. ಹಾಗೆ ನಡೀತಾ ಇತ್ತು, ಹಾಗಾಗಿ ಒಂದು 2 ವರ್ಷ 1 ವರ್ಷ 2 ವರ್ಷ 2 ವರ್ಷ ನಡೀತಾ ಇತ್ತು. ಅದು ಆದಮೇಲೆ ಮುಂದೆ ಏನು ಮಾಡಬೇಕಂತ ಗೊತ್ತಾಗಲ್ದೇ ಇದ್ದಾಗ, ಈ ಡ್ರಾಮಾ ಕಾಮಿಡಿ ಕಿಲಾಡಿ ಬರ್ತಿತ್ತಲ್ಲ, ಕಾಮಿಡಿ ಕಿಲಾಡಿಗೆ ಆಡಿಷನ್ಗೆ ಹೋಗ್ತಿದ್ದೆ. 2 ಸರ್ತಿ ಹೋದೆ, ಫಸ್ಟ್ ಸೀಸನ್ಗೆ ಹೋದೆ, ಸೆಕೆಂಡ್ ಸೀಸನ್ಗೂ ಹೋದೆ, ಸೆಲೆಕ್ಟ್ ಆಗಲಿಲ್ಲ. 3ನೇ ಸೀಸನ್ಗೆ ಹೋಗಬೇಕಾದ್ರೆ ಮೊದಲು ಏನಾಯಿತು ಅಂದರೆ, ನಾನು ಮದುವೆ ಮನೇಲಿ ನನಗೆ ಸುಮನ ಅಂತ ಒಂದು ಹುಡುಗಿ ಸಿಕ್ಕಿದ್ಲು. ಸುಮನ ಅಂತ ಅಂದರೆ ಮಡಾಮಕ್ಕಿ ಹೆಬ್ರಿ ಹತ್ರ ಬರುತ್ತೆ, ಆ ಹುಡುಗಿ ಸಿಕ್ಕಿದ್ರು, ನನ್ನ ಪರಿಚಯ ಆಯಿತು. ನಾವು ಲವ್ ಮಾಡೋಕ್ಕೆ ಶುರು ಮಾಡಿದ್ವಿ. ಲವ್ ಆದಮೇಲೆ, ಲವ್ ಆಗಿ ಇನ್ನೇನೊಂದು 5-6 ತಿಂಗಳು ಆದಮೇಲೆ, ಅವಳು ಕೂಡ ಆರ್ಟಿಸ್ಟೇ, ರಂಗಭೂಮಿ ಆರ್ಟಿಸ್ಟ್ ಅವಳು. ಇನ್ನೊಂದು, ಈ ಲಾಕ್ಡೌನ್ ಆಯಿತು. ಈ ಲಾಕ್ಡೌನ್ ಆದಾಗ ಕೆಲಸ ಇರಲಿಲ್ಲ, ಏನು ಅಂತ ಗೊತ್ತಾಗ್ತಿರಲಿಲ್ಲ. ಆವಾಗ ಊರ್ ಬದಿ ಹೋಗಿದ್ವಿ, ಊರ್ ಬದಿ ಹೋದಾಗಲೂ ಅಷ್ಟೇ ಕೈಲಿ ಕಾಸಿಲ್ಲ, ಆದರೆ ಹೆಂಡತಿ ಜೊತೆಗಿದ್ದಾಳೆ, ಅವಳು
ಅವಳು ಪಾಪ ಅವಳು ಏನು ಇವತ್ತಿನವರೆಗೂ ಅವಳಿಂದ ನನಗೆ ಯಾವುದೇ ರೀತಿ ಇದಾಗಿಲ್ಲ, ಅಂದರೆ ದುಡ್ಡು ಕೇಳೋದಾಗಲಿ ಯಾವುದಿಲ್ಲ. ಅವಳು ಕೆಲಸ ಮಾಡ್ತಾಳೆ, ಅವಳು ಖರ್ಚು ಮಾಡ್ತಾಳೆ. ಹಾಗಾಗಿ ನಂತರ ಫ್ರೆಂಡ್ ಥರ ಆರಾಮಾಗಿ ನಮ್ಮ ಜರ್ನಿ ಸಾಗ್ತಾಯಿತ್ತು. ಆದರೆ ಈ ಬೆಂಗಳೂರಿಗೆ ಬರಬೇಕಾದ್ರೆ ಮದುವೆ ಆದ ತಕ್ಷಣ ಬೆಂಗಳೂರಲ್ಲಿ ಮನೆ ಇಲ್ಲ. ಆದರೆ ಬೆಂಗಳೂರಲ್ಲಿ ಮನೆ ಇಲ್ಲ ಅಂದರೆ ಕೆಲಸ ಇಲ್ಲ, ಬಾಡಿಗೆ ಕಟ್ಟಕ್ಕೆ ದುಡ್ಡಿಲ್ಲ. ಹಾಗಾಗಿ ಏನು ಮಾಡೋದು, ಲೀಸಿಗೆ ಹಾಕ್ಕೊಳ್ಳೋಣ ಅಂತ ಅಲ್ಲಿ ಇಲ್ಲಿ ಎಲ್ಲ ಸ್ವಲ್ಪ ದುಡ್ಡು ಕೇಳಿದೆ ನನ್ನ ಮನೆ ಅಲ್ಲಿ ಇಲ್ಲೆಲ್ಲ. ಆವಾಗ ಯಾರತ್ರ ಇಲ್ಲ ದುಡ್ಡು, ಯಾರು ಇಲ್ಲ ಇಲ್ಲ ಅಂತ ಹೇಳ್ತಿದ್ರು. ಅಂಥ ಟೈಮಾಗ ನಮ್ಮ ಅಕ್ಕನ ಮನೆಗೆ ಒಂದು ದಿಢೀರ್ ಅಂತ ಸುಮ್ಮನೆ ಅವ್ರ ಮನೆಗೆ ಉಳಿಯೋಕ್ಕಂತ ಹೋದ್ವಿ. ಹೋದಾಗ ಅಲ್ಲಿ ಅವ್ರದ್ದು ಜಮೀನಿತ್ತು, ಜಮೀನಲ್ಲಿ ಖಾತೆ ಇತ್ತು. ಖಾತೆಯಲ್ಲಿ ಅವ್ರ ಖಾತೆ ಹಂಗೆ ಯೂಸ್ ಮಾಡಿರಲಿಲ್ಲ, ಸುಮ್ಮನೆ ಬಿಟ್ಟಿದ್ರು ಸುನಂದ ಅಂತ. ಅವ್ರ ಮನೆಗೆ ಹೋಗಿ ಹಿಂಗೆ ಮಾತಾಡಿದಾಗ ಅವ್ರ ಖಾತೆ ಇದೆ ಅಂತ ಹೇಳಿದಾಗ ನಾನು ಆ ಖಾತೆನೆಲ್ಲ ಒಂಚೂರು ರೆಡಿ ಮಾಡಿಸಿ ಇದ್ರ ಮುಖಾಂತರ ಕೃಷಿ ಲೋನು ಅಂತ ಮಾಡಿದ್ರೆ ಬಡ್ಡಿ ಕಮ್ಮಿ ಇರುತ್ತೆ ಅಂತ ಹೇಳ್ಕೊಂಡು ಏನು ಮಾಡಿದೆ ಅಂದರೆ ಅದ್ರ ಮುಖಾಂತರ ಅವ್ರನ್ನ ಕರ್ಕೊಂಬಂದು ನಮ್ಮ ಸಂಸ್ಥೆ ಬ್ಯಾಂಕಲ್ಲಿ ಒಂದು 300,000 ದುಡ್ಡು ತೆಗೆದು ಆ ದುಡ್ಡು ತಗೊಂಬಂದು ಬೆಂಗಳೂರಲ್ಲಿ ಲೀಸಿಗೆ ಹಾಕ್ಕೊಂಡು ಮನೆ ಮಾಡಿದೆ. ಅದನ್ನ ಒಂದು ವರ್ಷದಲ್ಲಿ ಅದನ್ನು ಕೊಟ್ಟು ಅದನ್ನು ಕ್ಲಿಯರ್ ಮಾಡಿದೆ. ಅದೊಂಥರ ಅವ್ರು ನೆನೆಸ್ಕೋಬೇಕನ್ನಿಸ್ತು. ಏನಕ್ಕಂದರೆ ಅವ್ರು ತುಂಬ ಹೆಲ್ಪ್ ಮಾಡಿದ್ರು ಆ ಕ್ಷಣಕ್ಕೆ, ನನಗೆ ಅದು ತುಂಬ ಹೆಲ್ಪ್ ಆಯಿತು ಆ ಕ್ಷಣಕ್ಕೆ. ನೀನು ಇದು ಡ್ರಾಮಾ ಜೂನಿಯರ್ಸು ಆಡಿಷನ್ ಮಾಡೋಕ್ಕೆ ಯಾರು ಬೇಕು ಅಂತ ಹೇಳಿ ಜಿ ಕನ್ನಡದಿಂದ ಫೋನು ಬಂತು. ಆವಾಗ ಮಕ್ಕಳನ್ನ ಆಡಿಷನಿಗೆ ಅಂತ ಹೋಗಿದ್ದೆ ನಾನು. ಹೋದಾಗ ಅಲ್ಲಿ ಸತೀಶ್ ಅಣ್ಣ ಅಂತಿದ್ರು, ಗಡ್ಡ ಸತೀಶ್ ಅಂತ. ಅವ್ರು ಏನು ಮಾಡಿದರು ಅಂದರೆ ಅವ್ರ ಜೊತೆ ಆಡಿಷನಿಗೆ ಹೋದಾಗ ಅವರು ನನ್ನ ಒಂದಷ್ಟು ಹಾವಭಾವ ಅಥವಾ ನಾನು ಅಲ್ಲಿ ಮಾಡ್ತಿರೋ ತರಲೆಗಳನ್ನೆಲ್ಲ ನೋಡಿ, ಏಯ್ ನೀನು ಆಡಿಷನಿಗೆ ಬರಬೇಕಣ್ಣ ಅಂತ ಹೇಳಿದರು. ಹೌದಣ್ಣ, ಆಡಿಷನಿಗೆ ಬಂದಿದ್ದೆ ಅಣ್ಣ, ಸೆಲೆಕ್ಟ್ ಆಗಲಿಲ್ಲ ಅಂತ. ಇಲ್ಲ ನೀನು ನನ್ನ ಮಗ ಈ ಥರದ್ದೆಲ್ಲ ಮಾಡಿಲ್ಲ, ನೀನು ನೆಕ್ಸ್ಟ್ ಫಸ್ಟ್ ಬಂದಾಗ ನೀನು ಈ ಥರದ್ದೆಲ್ಲ ಏನೇನು ಮಾಡ್ತೀಯಲ್ಲ ಇದನ್ನೆಲ್ಲ ನೆಕ್ಸ್ಟ್ ಮಾಡ್ಬೇಕು ನೀನು, ಆಡಿಷನಿಗೆ ಪ್ರಿಪೇರ್ ಆಗು ಅಂತ ಹೇಳಿದರು. ಆಯಿತು ಅಂತೇಳಿ ಆಡಿಷನಿಗೆ ಪ್ರಿಪೇರ್ ಆದೆ, ಆಡಿಷನಿಗೆ ಹೋದೆ, ಆಡಿಷನಲ್ಲಿ ಸೆಲೆಕ್ಟ್ ಆದೆ. ಅದಾದಮೇಲೆ ಆಡಿಷನ್ ಒಂದು ಸೀಸನ್ 3 ಶುರುವಾಯಿತು. ಸೀಸನ್ 3 ಶುರುವಾದಾಗ ನನಗೆ ಯಾಕಂದರೆ ರಿಯಾಲಿಟಿ ಶೋ ಗೊತ್ತಿಲ್ಲ ನನಗೆ, ಈ ರಂಗಭೂಮಿಯಿಂದ ಬಂದಿರೋದ್ರಿಂದ ಒಂದಷ್ಟು ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಅಂತ ಹೋಗ್ತಾಯಿದ್ದೆ ನಾನು. ಅಂಥ ಟೈಮಾಗ ಪಾತ್ರಗಳು ಯಾವುದು ಯಾವುದು ಅಂತ ಸೆಟ್ ಆಗ್ತಿರಲಿಲ್ಲ. ಯಾಕಂದರೆ ಜಗ್ಗಣ್ಣನ ಅಭಿಮಾನಿ ಹೌದು ಒಂದು ಕಡೆಯಿಂದ ನಾನು, ಅದರಲ್ಲಿ ಆ್ಯಕ್ಟಿಂಗು ಏನೂ ವರ್ಕ್ ಆಗ್ತಿಲ್ಲಲ್ಲ ವರ್ಕ್ ಆಗ್ತಿಲ್ಲಲ್ಲ ಅಂಥ ಟೈಮಿಗೆ ಒಂದು 4ನೇ ವಾರಕ್ಕೆ ಒಂದು ಕುಡ್ಕೊಂದು ದೆವ್ವದ ಮದುವೆ ಅಂತ ಒಂದು ಸ್ಕಿಟ್ ಮಾಡಿದರು. ಆವಾಗ ಮಂಡಿ ರಮೇಶ್ ಸರು, ಸೃಜನ್ ಸರ್ ಅವರೆಲ್ಲ ಇದ್ದರು. ಅವಾಗ ಒಂದು ಸ್ವಲ್ಪ ಫಸ್ಟ್ ಬೇರೆ ಕೊಟ್ಟಿದ್ದಾರೆ ಕುಡ್ಕೊಂದು ಪಾತ್ರ, ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲ. ಅದಕ್ಕೊಂದು ಮೊದಲು ಅವ್ರು ರಿಹರ್ಸಲ್ ಮಾಡುವಾಗ ಹೇಳಿದ್ದಾರೆ, ಏಯ್ ಕುಡ್ಕೊಂದು ಪಾತ್ರ ಕೊಡ್ತಾಯಿದ್ದೀನಾ, ಚೆನ್ನಾಗಿ ಮಾಡ್ಬೇಕು ನೋಡು, ನೀವು ಮಾಡಲಿಲ್ಲ ಅಂದರೆ ಬೇರೆ ತೆಗೆದುಕೊಡ್ತೀನಿ ಅಷ್ಟೇ ಅಂತ ಹೇಳಿದರು. ಅದು ಬೇರೆ ಭಯ ನನಗೆ. ಅದಾದಮೇಲೆ ಶೋ ಇನ್ನೇನು ಶುರುವಾಯಿತು, ಶೋ ಆಯಿತು, ಸ್ಕಿಟ್ ಮುಗೀತು, ಅಲ್ಲ ಚಪ್ಪಾಳೆ ಖುಷಿ ಪಟ್ಟರು. ಆವಾಗೊಂದು ಭಟ್ರ ಸರ್ ಹೇಳಿದರು, ಏಯ್ ಒಬ್ಬ ಒಳ್ಳೆ ಕುಡ್ಕ ಸಿಕ್ಕಿದಕ್ಕಣ ಅಂತ ಹೇಳಿದರು. ಒಂಥರ ಖುಷಿ ಆಯಿತು, ಎಲ್ಲರೂ ಚೆನ್ನಾಗಿ ಮಾತಾಡಿದರು, ಚೆನ್ನಾಗಿ ಮಾತಾಡ್ದಂದರು, ಅಲ್ಲ ಮಾಡ್ದ ಅಂತ ಹೇಳಿದರು. ಆವತ್ತು ನಾನು ಜಗ್ಗಣ್ಣ ಮಾತ್ರ ಮಾತಾಡಿದೆ, ಅಂದರೆ 4 ವಾರ ನಾನು ಮಾತಾಡೋಕ್ಕಾಗಿಲ್ಲ. ಯಾಕಂದರೆ ನಾನು ಏನಂತ ಪ್ರೂವ್ ಮಾಡಬೇಕಲ್ಲ ಅವ್ರ ಹತ್ರ ಮಾತಾಡ್ಬೇಕಾರೆ, ಸುಮ್ಮನೆ ಜಗ್ಗಣ್ಣ ನಿಮ್ಮ ಅಭಿಮಾನಿ ಹಂಗೆ ಹಿಂಗೆ ಏನಂದರೆ ಅಷ್ಟು ಇದ್ದೀರಲ್ಲ ಅಂದ್ಕೊಂಡು ನಾನು ಕಾಯ್ತಾ ಇದ್ದೆ ಯಾವಾಗ ಟೈಮ್ ಬಂದಾಗ ಮಾತಾಡೋಣ ಅಂತ. ಆವತ್ತು ಅವರು ನನ್ನ ಬಗ್ಗೆ ಮಾತಾಡಿದಾಗ ನಾನು ಹೇಳಿದೆ, ಜಗ್ಗಣ್ಣ ಹಿಂಗೆ ಹಿಂಗೆ ನಿಮ್ಮ ಅಭಿಮಾನಿ, ನಾನು ನಿಮ್ಮ ಪತ್ರಿಕೆಗಳಲ್ಲೆಲ್ಲ ಬಂದಂಥ ಫೋಟೋಗಳನ್ನೆಲ್ಲ ಕತ್ತರಿಸಿಟ್ಕೋತಿದ್ದೆ ಅಂತ. ಹೌದಾ ಅಂತ ಹೇಳಿದರು. ಬಂದೆ, ಒಂದ್ಸರಿ ಹಗ್ ಮಾಡಿಕೊಂಡ್ರು, ತುಂಬ ಒಂಥರ ಫೀಲ್ ಆಯ್ತು ನನಗೆ. ಯಾಕಂದರೆ ಅವ್ರನ್ನ ಟಿ ವಿಲಿ ನೋಡ್ತಾ ಇದ್ದೆ ನಾನು, ಅಭಿಮಾನಿ ನಾನು, ನಿಜವಾದ ಅಭಿಮಾನಿ ಅಂದರೆ ಹೌದು, ಯಾಕಂದ್ರೆ ಇಷ್ಟಪಟ್ಟವ್ ನಾನು. ಹೌದು, ಅಂಥವ್ರೊಂದು ವೇದಿಕೆ ಮೇಲೆ ಬಂದು ನಾನು ಹಗ್ ಮಾಡಿ ಅಂತ ಹೇಳಿ 4 ಮಾತಾಡಿದಾಗ ಯಾರಿಗೆ ಖುಷಿ ಆಗೋಲ್ಲ, ನಿಜ ಖುಷಿ ಆಯಿತು. ಅದಾದಮೇಲೆ ಏನಾಯಿತು ಅಂದರೆ ಕುಡ್ಕೊಂದು ಕ್ಯಾರೆಕ್ಟರ್ ಹಂಗೆ 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 ಹಿಂಗೆ ಹಿಂಗೆ ಬರಿತಾ ಹೋದರು. ಹಂಗಾಗಿ ಒಂದು 7-8 ಸ್ಕಿಟ್ ಮಾಡಿದ್ವೇನ. ಅದರಲ್ಲಿ ಈಗಲೂ ಕೂಡ ಎಲ್ಲರೂ ಹೋದರೆ ನೀವು ಕುಡ್ಕಲ್ಲ ಅಂತ ಕೇಳ್ತಾರೆ, ಎಲ್ಲರೂ ಎಲ್ಲಿ ಹೋದ್ರೆ ಅಷ್ಟೇ ಕುಡ್ಕಲ್ಲ. ಆಮೇಲೆ ಇನ್ನೊಂದು ಕೇಳ್ತಾರೆ, ನೀವು ನಿಜ ಹೇಳಿ ಕುಡಿದು ಮಾಡ್ತೀರಾ ಅಥವಾ ಕುಡಿಲ್ದೆ ಮಾಡ್ತೀರಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಆಮೇಲೆ ಇನ್ನು ಕೆಲವರು ಹೇಳ್ತಾರೆ, ಏ ನಮ್ಮ ಅಮ್ಮಗಂತೂ ನಿಮ್ಮನ್ನ ಕಂಡ್ರೆ ಬಾರ ಎಣ್ಣೆ ನಮ್ಮ ಮನೇಲಿ ನಮ್ಮ ಯಜಮಾನರು ಎಣ್ಣೆ ಹಾಕಿದ್ರು ಹಂಗೆ ಕಾಣಲ್ಲ, ನೀವು ಎಣ್ಣೆ ಹಾಕಿದ್ರೆ ಹಂಗೆ ಕಾಣ್ತಿರಲ್ಲ ಅಂತ ನಂಗೆ ಈಗಲೂ ಹೇಳ್ತಾರೆ. ಅದೊಂಥರ ಫೀಲ್ ಖುಷಿ ಆಗುತ್ತೆ ನನಗೆ. ಆಮೇಲೆ ಕೆಲವರು ಹೇಳ್ತಾರೆ, ಕುಡ್ಕನ ಮದುವೆ ಅಂತ ಒಂದು ಸ್ಕಿಟ್ ಮಾಡಿದ್ವಿ, ಅದಕ್ಕೆ ಹೇಳ್ತಾರೆ ಈಗಷ್ಟೇ ನಿಮ್ಮ ಕುಡ್ಕನ ಮದುವೆ ಈಗಷ್ಟೇ ಸ್ಕಿಟ್ ನೋಡಿದ್ದು, ಬೇಜಾರಾದಾಗಲ್ಲ ಆ ಸ್ಕಿಟ್ ನೋಡ್ತೀನಿ, ಏನು ಚೆನ್ನಾಗಿ ಮಾಡಿದ್ರಿ ಅಂತಾರೆ. ಚೆನ್ನಾಗಿ ಮಾಡಿದ್ರಿ ಅದೆಲ್ಲ ನನಗೆ ಏನಾಯ್ತು ಗೊತ್ತಂದ್ರೆ ಪ್ಲಸ್ ಆಗ್ತಾ ಹೋಯ್ತು ಅಂದರೆ ಮನಸ್ಸಿಗೆ ಆ ನಾನು ಕುಡ್ಕೊಂಡು ಚೆನ್ನಾಗಿ ಮಾಡಬಲ್ಲೆ ಅಂತ ನನಗೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತಾ ಹೋಯಿತು. ಆಮೇಲೆ ಎಲ್ಲಿ ಹೋದರೂ ನಾನು ಅದನ್ನು ಒಂಚೂರು ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದೆ, ಅಂದರೆ ಕುಡ್ಕು ಯಾರು ಕುಡ್ದು ಹೋಗ್ತಾ ಇದ್ರೆ ಅವ್ರನ್ನ ಅಬ್ಸರ್ವ್ ಮಾಡೋದು. ಇನ್ನೊಂದು ನನಗೆ ಕುಡ್ಕನ ಪಾತ್ರ ಮಾಡೋಕ್ಕೆ ಗುರುಗಳು ಯಾರು ಅಂದರೆ ನಮ್ಮ ಅಪ್ಪನೇ.
ಯಾಕಂದ್ರೆ ನಮ್ಮ ಅಪ್ಪ ತುಂಬ ಕುಡಿತಾರೆ, ಈಗಲೂ ಕುಡಿತಾರೆ, ತುಂಬ ಕುಡಿತಾರೆ. ಅದು ಹೇಳ್ಕೊತ ಹೋದರೆ ಏನೂ ಮಾಡೋಕ್ಕಾಗಲ್ಲ, ಬಟ್ ಕುಡಿತಾ ಇದ್ದಾರೆ, ಸಿಕ್ಕಾಪಟ್ಟೆ ಕುಡಿತಾರೆ. ಅವ್ರು ನೋಡಿ ನೋಡಿ ನನಗೂ, ಅವರು ರಿಯಲಾಗಿ ಕುಡಿತಾರೆ, ನಾನು ರೀಲಾಗಿ ಕುಡಿತೀನಿ ಕೆಲ ಅಂದರೆ ರೀಲಾಗಿ ಅಂದರೆ ಈ ಕ್ಯಾಮ್ರದ ಮುಂದೆ ಅಂದರೆ ಆ ಪಾತ್ರ ನನಗಷ್ಟು ಒಗ್ಗು ಆಯಿತು. ದಿಬ್ಬಕ್ಕಿಂದ ಮೊನ್ನೆ ಒಂದ್ಸರಿ ಫೋನ್ ಮಾಡಿದೆ, ಫೋನ್ ಮಾಡಿ ನೀನು ಬರ್ತೀಯಾ ಒಂದು ಇಂಪ್ರೂವ್ ಮಾಡ್ಬೇಕು ಮರ್ರೆ ಅಂತ ಹೇಳ. ನನಗೆ ನಾನು ಇಲ್ಲಿ ಅಜ್ಜಿಗೆಲ್ಲ ಬೇರೆ ಕಡೆ ಹೋದ ಮತ್ತೆ ಬರ್ತೀನಿ ಅಂತ ಹೇಳಿದೆ. ಹಂಗೆ ಇವತ್ತು ಬಂದು ಕುತ್ಕೊಂಡಿದ್ರೆ ವಿಷಯ, ನಾನು ಜಾಸ್ತಿ ಹಂಗೆ ಕುಡಿಯಲ್ಲ, ಕುಡಿದ್ರು ನಾನು ಯಾರಿಗೂ ಹೆದರಲ್ಲಪ್ಪ, ಹೆದರಲ್ಲ ಇಷ್ಟೇ. ಏನು ಮಾತಾಡೋಕಂತ ಗೊತ್ತಾಗ್ತಿಲ್ಲ, ಏನು ಮಾತಾಡೋದ ತಲೆಬಿಸಿ ಇಷ್ಟ. ಹಿಂಗೆ ಅದು ಅದು ಗೊತ್ತಿಲ್ಲ ಅಂದರೆ ಕೆಲವು ಟೈಮು ಒಂಥರ ಕುಕ್ಕನ ಪಾತ್ರ ಮಾಡತ್ತಿಗೆ ಅಂದರೆ ನಾನೇನು ಮಾಡ್ತೀನಿ ಅಂದರೆ ಕುಡ್ಕನ ಪಾತ್ರ ಮಾಡತ್ತಿಗೆ ಒಂದು ಬಾಟ್ಲ ನೀರಿರುತ್ತೆ ಒಡ್ಕೊಂಬಿಡ್ತೀನಿ ನಾನು. ಅಂದರೆ ನಂಗೆ ಅದು ಫೀಲಿಂಗಿಗೆ ಅಲ್ಲಿ ಏನೇ ಸ್ಪ್ರೇ ಇದ್ದರೆ ಅಥವಾ ಏನಾದ್ರು ನೀರಿದ್ದರೆ ನಾನು ಏನು ಮಾಡ್ತೀನಿ ತಲೆ ಮೇಲೆ ಹುಯ್ಕೊಂಬಿಡ್ತೀನಿ, ಯಾಕಂದರೆ ಮೈಲೆಲ್ಲ ಒಂಥರ ಇಳಿತಾ ಇರ್ಬೇಕು ಅದು, ಅಂದರೆ ಆ ಫೀಲ್ ಕೊಡುತ್ತೆ ಅಂತ. ಅದೇ ನಾನು ಸುಮ್ಮನನ್ನು ಲವ್ ಮಾಡಿದೆ, ಲವ್ ಮಾಡಿ ಆದಮೇಲೆ ಮದುವೆ ಅದೇ, ಮದುವೆ ಆದಮೇಲೆ ಅಲ್ಲಿವರೆಗೂ ನಾನು ಒಂದಷ್ಟು ಕೆಲವು ದಿನ ಊಟನೂ ಬಿಡ್ತಾ ಇರ್ತಿದ್ದೆ. ಅಂದರೆ ಊಟನೂ ಸರಿ ಮಾಡ್ತಿರಲಿಲ್ಲ, ಏನಕ್ಕಂದರೆ ಕಾಸಿರ್ತಿರ್ಲಿಲ್ಲ ಕೈಲಿ, ಆದರೆ ಅವಳನ್ನ ಕೈ ಹಿಡ್ದಿದ್ದೇ ಹಿಡಿದಿದ್ದು. ಚೆನ್ನಾಗಿ ಊಟ ಮಾಡ್ತಾ ಇದ್ದೀನಿ, ಆರಾಮಾಗಿದ್ದೀನಿ. ಕೆಲವರು ಅವು ಕೈಗುಣ ಕೈಗುಣ ಅಂತಾರಲ್ಲ, ಇರ್ಬೋದು ಗೊತ್ತಿಲ್ಲ ನನಗೆ. ಹಾಗಾಗಿ ನಾನು ಇಷ್ಟೆಲ್ಲ ಒಂಥರ ಏನೋ ಒಂದು ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ನನ್ನ ಹೆಂಡತಿಯ ಕಾಲ್ಗುಣನೂ ಇರ್ಬೋದು, ಯಾಕಂದರೆ ಅದಕ್ಕಿಂತ ಮೊದಲು ತುಂಬ ಒದ್ದಾಡ್ತಿದ್ದೆ ನಾನು. ಅಂದರೆ ಸಿಗ್ತಾ ಇರಲಿಲ್ಲ ಅವಕಾಶ, ಕಮ್ಮಿ ಸಿಗ್ತಾ ಇತ್ತು ಅಂದರೆ ಮಾಡ್ತಾ ಇದ್ದೆ, ಆದರೆ ಅಲ್ಲಿಂದಲ್ಲಿಗೆ ಅಲ್ಲಿಂದಲ್ಲಿಗೆ ಆಗ್ತಾ ಇತ್ತು. ಆದರೆ ಅವಳು ಸಿಕ್ಕಿದ ಮೇಲೆ ಕಾಮಿಡಿ ಕಿಲಾಡಿ ಸಿಕ್ತು, ಕಾಮಿಡಿ ಕಿಲಾಡಿ ಸಿಕ್ಕಾದ ಮೇಲೆ ಒಂದಷ್ಟು ಸಿನಿಮಾಗಳು ಸಿಕ್ತು, ಸಿನಿಮಾಗಳು ಸಿಕ್ಕಿ ಆದಮೇಲೆ ಪುಟ್ಟಕ್ಕನ ಮಕ್ಕಳನ್ನು ಧಾರಾವಾಹಿ, ಈಗ ಪುಟ್ಟಕ್ಕನ ಮಕ್ಕಳನ್ನು ಧಾರಾವಾಹಿ ಮಾಡ್ತಾ ಇದ್ದೀನಿ. ಅದು ಕೂಡ ಜೀ ಕನ್ನಡದಿಂದ ಅವರು ನನಗೆ ಕೊಟ್ಟರು. ಅದರಲ್ಲೂ ಕೂಡ ಒಳ್ಳೊಳ್ಳೆ ಆರ್ಟಿಸ್ಟ್ ಇದ್ದಾರೆ, ಉಮಾಶ್ರೀ ಮೇಡಮ್ ಇದ್ದಾರೆ, ರಮೇಶ್ ಪಂಡಿತ್ ಸರ್ ಇದ್ದಾರೆ, ಮಂಜುಭಾಷಿಣಿ ಮೇಡಮ್ ಇದ್ದಾರೆ. ಇವ್ರ ಜೊತೆಯೆಲ್ಲ ಒಂಥರ ಈ ನಾವು ಪಾತ್ರಗಳನ್ನು ಕೋ ಆರ್ಟಿಸ್ಟಾಗಿ ನಾವು ಮಾಡ್ತಾ ಇರೋದು ನನಗೆ ಒಂಥರ ಖುಷಿ ಆಗ್ತದೆ. ಯಾಕಂದರೆ ಉಮಾಶ್ರೀ ಮೇಡಮನ್ನು ನಾವು ಟಿ ವಿಲೆಲ್ಲ ನೋಡಿ ಓ ಹಿಂಗೆ ಹಿಂಗೆ ಅಂತ ನೋಡ್ಕೊಂಡು ಬೆಳೆದವರು, ಈಗ ಅವ್ರ ಜೊತೆನೇ ಒಂದು ಸೀನ್ ಮಾಡುವಾಗ ಯಾರಿಗೆ ಖುಷಿ ಆಗಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ಪುಟ್ಟಕ್ಕರ ಮಕ್ಕಳು ನಡೀತಿದೆ, ಅದ್ರ ಜೊತೆಗೆ ಒಂದಷ್ಟು ಸಿನಿಮಾಗಳು ನಡೀತಾ ಇದೆ, ಒಂದಷ್ಟು ಸ್ಟೇಜ್ ಶೋಗಳು ಕೆಲವೊಂದಷ್ಟು ನಡೀತಾ ಇದೆ, ಹೋಗಿ ಬರ್ತಾ ಇದ್ದೀನಿ, ಜೀವನ ಹಿಂಗೆ ನಡೀತಾ ಇದೆ. ಇಷ್ಟೇ ಅಲ್ಲ, ನಾನು ಬರೀ ಕಾಮಿಡಿ ಅಂತಲ್ಲ, ನನಗೇನಂದರೆ ಒಂದಷ್ಟು ಪಾತ್ರಗಳನ್ನ ಮಾಡಬೇಕು, ಎಮೋಷನ್ ಪಾತ್ರ, ಎಮೋಷ್ನಲ್ ಆಗಿರತಕ್ಕಂಥದ್ದು, ನೆಗೆಟಿವ್ ಪಾತ್ರ, ಬೇರೆ ಬೇರೆ ರೀತಿ ಅಂದರೆ ಜೀವ ತುಂಬಕ್ಕೆ ಅವಕಾಶ ಇರಬೇಕು, ಆ್ಯಕ್ಟಿಂಗ್ ಸಖತ್ತಾಗಿ ಮಾಡೋಕ್ಕೆ ಅವಕಾಶ ಇರಬೇಕು. ಹಾಗಾಗಿ ಇದನ್ನು ಯಾರ್ಯಾರು ನೋಡ್ತಾ ಇದ್ರು, ಕೆಲವು ಡೈರೆಕ್ಟ್ರು ನೋಡಿದ್ರು, ನನ್ನದು ಒಂದು ಮಾತು ಹೇಳ್ತೀನಿ ಏನಂದರೆ, ನಾನು ಕಾಮಿಡಿ ಅಷ್ಟೇ ಅಲ್ಲ ಬೇರೆ ಬೇರೆ ರೀತಿ ಪಾತ್ರಗಳನ್ನ ಮಾಡ್ತೀನಿ. ನಿಮಗೆಲ್ಲರೂ ನಾನು ಮಾಡ್ಬೋದು ಅನಿಸಿದರೆ ಖಂಡಿತ ಕರೆದು ಆಡಿಷನ್ ಮಾಡಿ ನನಗೊಂದು ಪಾತ್ರ ಕೊಡಿ ಅಂತ ನಾನು ಕೇಳ್ತೀನಿ. ಯಾಕಂದರೆ ಗೊತ್ತಿರಲ್ಲ ನಾವು ಯಾವ ರೀತಿ ಮಾಡ್ತೀವಿ ಅಂತ. ಹಾಗಾಗಿ ನಿಮ್ಮ ಅದೊಂದು ಪಾತ್ರವನ್ನು ಬರೆದಿರ್ತಾರಲ್ಲ, ಕರೆಸಿ ನಿಮ್ಮ ಆಫೀಸಿಗೆ ಕರೆಸಿ ಆ ಡೈಲಾಗ್ ಕೊಟ್ಟು ಮಾಡ್ತಾನೆ ಇಲ್ಲ ನೋಡಿ ಆಮೇಲೆ ನನಗೆ ಪಾತ್ರ ಕೊಡಿ ಅಂತ ನಾನು ಕೇಳ್ಕೊತೀನಿ. ಯಾಕಂದರೆ ನಾನು ಪಾತ್ರಗಳನ್ನ ಹುಡುಕಾಡ್ತಾ ಇದ್ದೀನಿ ಒಳ್ಳೊಳ್ಳೆ ಪಾತ್ರ ಮಾಡಬೇಕಂತ, ಇದಂತೂ ಸತ್ಯ. ನನಗೆ ನನ್ನ ಗೋಲ್ ಇಷ್ಟೇ, ನಾನು ಒಬ್ಬ ಒಳ್ಳೆ ನಟ ಆಗಬೇಕು, ಒಳ್ಳೆ ನಟ ಅನ್ನೋದಕ್ಕಿಂತ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಬೇಕು, ಒಬ್ಬ ಒಳ್ಳೆ ಭರವಸೆಯ ನಟ ಇವನು ಮಾಡ್ತಾನೆ ಅಂತ ನನಗೆ ಅನಿಸ್ಬೇಕು, ಒಂದಷ್ಟು ಪಾತ್ರಗಳಿಗೆ ಜೀವ ತುಂಬಬೇಕು, ಇದೇ ನನ್ನ ಕೆಲಸ. ಯಾಕಂದರೆ ಈ ಕೆಲಸ ಬಿಟ್ಟರೆ ನನಗೆ ಬೇರೆ ಕೆಲಸ ಬರೋಲ್ಲ, ಹಾಗಾಗಿ ಇದನ್ನೇ ಜೀವ ತುಂಬಿ
ಇದರಲ್ಲೇ ಏನಾದ್ರು ಪ್ರೂವ್ ಮಾಡ್ಬೇಕು ನಾನು ಇಷ್ಟೇ. ಈಗ ಮನೆ ಕಡೆ ಎಲ್ಲ ಹೆಂಗಿದೆ, ಅಪ್ಪ ಅವರು ಕುಡಿತಾರೆ? ಅಪ್ಪ ಸಿಕ್ಕಾಬಟ್ಟೆ ಕುಡಿತಾರೆ, ಈಗಲೂ ಕುಡಿತಾರೆ, ಇವತ್ತು ಕುಡಿದಿದ್ದಾರೆ, ಈ ಕ್ಷಣನೂ ಕುಡಿದಿದ್ದಾರೆ. ಹಾಗೆ ಅವರು ಸಿಕ್ಕಾಬಟ್ಟೆ ಕುಡಿತಾರೆ, ಬಟ್ ಹೆಂಗೆ ನಿಲ್ಲಿಸ್ಬೇಕು ಅನ್ನೋದೇ ಗೊತ್ತಾಗಲಿಲ್ಲ. ಈ ಕ್ಷಣನೂ ಕುಡಿತಾ ಇದ್ದಾರೆ, ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಅವರಿಗೂ ವಯಸ್ಸಾಯಿತು, ಒಂದು 55-56 ವರ್ಷ ಆಯಿತು, 57 ವರ್ಷ ಆಗಿದೆ. ಈಗ ನಾವು ಬುದ್ಧಿ ಹೇಳೋ ವಯಸ್ಸಲ್ಲ. ಅವರೆಲ್ಲ ಊರಲ್ಲೇ ಇದ್ದಾರೆ, ಒಂದು 4 ಎಕರೆ ಜಮೀನಿದೆ. ಅಂದರೆ ಆ ಜಮೀನು ನೋಡ್ಕೊಂಡು ಅಣ್ಣನೂ ಇದ್ದಾನೆ, ಅವರೆಲ್ಲ ನೋಡ್ಕೊಂಡು ಅಲ್ಲೇ ಇದ್ದಾರೆ, ಹಳ್ಳಿಲೇ ಇದ್ದಾರೆ. ಮನೆಯೆಲ್ಲ ನೋಡ್ಕೊಳ್ಳೋದು ಮತ್ತೆ ಅಣ್ಣಗೆ ಮದುವೆ ಆಗಿದೆ, ಎಲ್ಲ ಅಲ್ಲೇ ಇದ್ದಾರೆ. ಅಮ್ಮ ಇದ್ದಾರೆ, ಅಪ್ಪ ಎಲ್ಲ ಅಲ್ಲೇ ಇದ್ದಾರೆ. ಅಂದರೆ ಅದೇ, ಅದನ್ನು ಯಾವ ರೀತಿ ಹೇಳ್ಕೋಬೇಕು ನನಗೆ ಗೊತ್ತಿಲ್ಲ. ಬಟ್ ಅದು ಎಲ್ಲರ ಮನೇಲಿ ಇದ್ದಿದ್ದೆ, ನಮ್ಮ ಮನೇಲಿ ಅಂತಲ್ಲ. ಅದು ಕಷ್ಟನೂ ಅಲ್ಲ, ಅವ್ರ ಅನುಭವ. ಅವ್ರು ಆ ಥರ ಮಾಡಿದ್ದಕ್ಕೆ ನನಗೆ ಹೊರಗೆ ಬಂದು ಏನೋ ಮಾಡ್ತಾಯಿದ್ದೀನೇನೋ. ಅವ್ರು ಅಕಸ್ಮಾತ್ ನನಗೆ ಒಳ್ಳೆ ರೀತಿ ಒಳ್ಳೆ ಮನೇಲೇ ಎಲ್ಲ ಊಟ ಗೀಟ ಕೊಟ್ಟು ದುಡ್ಡು ಕೊಟ್ಟು ಎಲ್ಲ ಸಾಕಿದರೆ ನಾನು ಮೋಸ್ಟ್ಲಿ ಮನೆ ಹತ್ರನೇ ಇರ್ತಿದ್ದೇನೋ ಅಂತ ನನಗೆ ಅನಿಸ್ತದೆ. ಅವರೆಲ್ಲ ನನಗೆ ಪಾಠನೇ ಕಲಿಸಿದ್ದಾರೆ ಅನಿಸುತ್ತೆ, ಹೊರತು ಬೇರೆ ಏನು ಅನಿಸಲ್ಲ. ಎಲ್ಲ ಅನುಭವ ನನಗೆ, ಈಗ ಏನೇನು ಹೇಳ್ಕೊಂಡೋ ಇದೆಲ್ಲ ನನಗೆ ಅನುಭವ. ಇದು ಯಾವುದು ಕಷ್ಟ ಅಲ್ಲ. ಆಮೇಲೆ ಕೂಲಿನೂ ಮಾಡಿದ್ದೀನಿ, ಕೂಲಿ ಕೆಲಸನೂ ಮಾಡಿದ್ದೀನಿ. ತೋಟಕ್ಕೆ ಹೋಗ್ತಿದ್ದೆ, ಒಂದು 30 ರೂಪಾಯಿ ದುಡ್ಡು ಕೊಡ್ತಿದ್ರು. ಯಾಕಂದರೆ ನಂಗೆ ಖರ್ಚಿಗೋಸ್ಕರ, ನಾನು ಮನೆಯವರಿಂದ ಜಾಸ್ತಿ ದುಡ್ಡು ತಗೋಬಾರ್ದು ಇಷ್ಟೇ ನಂದು ಅವಾಗಿಂದ ಇದ್ದಿದ್ದು. ಯಾವಾಗಿಂದ, ಒಂದು 10ನೇ ಕ್ಲಾಸಿಂದ ಇದ್ದಿದ್ದು ಇಷ್ಟೇ. ಮನೆಯವರಿಂದ ನಾನು 50,000 10,000 ಎಲ್ಲ ದುಡ್ಡು ತಗೊಂಡು ನಾನು ಬದುಕಬಾರ್ದು ಅಂತ ಇಷ್ಟೇ. ನಾನು ದುಡಿತೀನಿ, 1 ರೂಪಾಯಿ ದುಡಿತೀನಿ, ನಾನು ಖರ್ಚು ಮಾಡಬೇಕು. ನನ್ನ ಕೈಲಾದರೆ ಕೊಡೋಕ್ಕಾದರೆ ಮನೆಗೆ ಕೊಡ್ತೀನಿ. ಮನೇಲಿ ಒಂದು ಸ್ವಲ್ಪ ಹಿಂಗೆ ಬರುತ್ತಲ್ಲ, ಅದನ್ನು ಅವರೇ, ನಾನು ಕೇಳೋಕ್ಕೆ ಹೋಗಲ್ಲ. ಹಂಗಂತೇಳಿ ಅವ್ರ ಹತ್ರ ದುಡ್ಡು ಕೇಳೋಕ್ಕೆ ಹೋಗಲ್ಲ ನಾನು, ಈಗಲ್ಲ ಮೊದಲಿಂದನೂ ಅಷ್ಟೇ. ಹಾಗಾಗಿ ಅದೊಂದು ತೃಪ್ತಿ ಇದೆ ನನಗೆ. ಮನೆಯವ್ರ ಅಪ್ಪ ಅಮ್ಮನ ಜಾಸ್ತಿ ದುಡ್ಡಿಂದ ನಾನಂತೂ ಇವತ್ತಿನವರೆಗೂ ನಾನು ಆರಾಮಾಗಿ ತಗೊಂಡು ಮಜಾ ಹೊಡೆಸಿದ್ದೆ, ಅದು ಇಲ್ಲ, ಅದು ನನಗೆ ಬಂದು ಇಲ್ಲ. ಆ ಥರ ಮಾಡಲೂಬಾರ್ದು. ಅವ್ರವ್ರು ಮಾಡಿದ್ದವರಿಗೆ, ಯಾಕಂದರೆ ಅವ್ರು ಕೆಲಸ ಮಾಡಿದ್ದವರಿಗೆ, ಅವ್ರ ತೋಟ ಮಾಡ್ಕೊಂಡಿದ್ರೆ ಅವರಿಗೆ, ಅವ್ರು ಚೆನ್ನಾಗಿರಲಿ, ಅವ್ರ ದುಡಿ ಅವ್ರದ್ದು ಬಂದಿದ್ದು ಇದರಲ್ಲಿ ಅವರು ಆರಾಮಾಗಿ ಊಟ ಗೀಟ ಮಾಡ್ಕೊಂಡು ಅವ್ರು ಆರಾಮಾಗಿರಲಿ. ನನ್ನ ಕೈಲಿ ಕೊಡೋಕ್ಕಾಗಿದ್ದ ನಾನು ಕೊಡ್ತಾ ಇರ್ತೀನಿ. ಹಂಗಂತೇಳಿ ಮನೆಯಿಂದ ದುಡ್ಡು ತರಿಸ್ಕೊಳ್ಳೋದು ಅದೇ, ಅದು ಇಲ್ಲ ನನಗೆ ಆ ಥರ ಏನಿಲ್ಲ. ನನ್ನ ಆತ್ಮೀಯ ಒಬ್ಬ ಗೆಳೆಯ ಅಂದರೆ ನೀನಾಸಮ್ಮಲ್ಲಿ ಇರ್ತಕ್ಕಂಥ ನವೀನ್ ಅಂತ ಒಬ್ಬ ಫ್ರೆಂಡ್, ಒಟ್ಟಿಗೆ ಇದ್ವಿ ಯಾವಾಗಲೂ. ಅವನು ನಾಟಕ ಮಾಡ್ತಿದ್ದ ರೂಮಲ್ಲೆಲ್ಲ. ನೀನಾಸಮ್ಮಿಗೆ ಹೋದ್ರೆ ಸಾಕು, ಅವನೊಂದು ಮೇಷ್ಟ್ ಆಗಿದ್ದ ಅಲ್ಲಿ. ಅಂದರೆ ಒಂದು ವರ್ಷಕ್ಕಾಗಂಗೆ ಟೀಚರ್ಸ್ ತಗೊತಾರೆ. ತಗೊಂಡ ಟೈಮಲ್ಲಿ ನಾನು ನೀನಾಸಮ್ಮಿಗೆ ಹೋದಾಗಲ್ಲ ಅವನ ಜೊತೆ ಉಳಿತಿದ್ದೆ. ಅವನು ನಾನು ಅಂದರೆ ಎಲ್ಲರೂ ಹೇಳೋರು, ಏ ಗಜೇಂದ್ರ ನವೀನ ಅಂದರೆ ಏನು, ಅವ್ನು ಭಾರಿ ಫ್ರೆಶ್ ಫ್ರೆಂಡ್ ಅಂತ. ಅವನು ನಾಟಕ ಮಾಡಿಸುವಾಗ ಬೆಳಗಿನ ಜಾವ ರಿಹರ್ಸಲ್ ಮುಗಿಸಿ ಮನೆಗೆ ಹೋಗುವಾಗ ಅವ್ನು ಕನ್ನಡಕ ಹಾಕ್ತಾಯಿದ್ದ. ಒಂಚೂರು ಕನ್ನಡಕ ಅಂದರೆ ಕಣ್ಣು ಸಮಸ್ಯೆ ಇತ್ತು ನನಗೆ. ಅವನೇನು ಮಾಡಿದ, ರಿಹರ್ಸಲ್ ಮುಗಿಸಿ ಉಜಿರೆ ಹತ್ರ ಹೋಗುವಾಗ ಒಂದು ಲಾರಿ ಈ ಹೆಡ್ಲೈಟ್ ಇರುತ್ತಲ್ಲ, ಒಂದು ಲೈಟ್ ಆಫ್ ಆಗಿರುತ್ತೆ ಕೆಲವ್ರದ್ದು ಗಾಡಿದು. ಅವ್ರು ಏನು ಅನ್ಕರ್ತ, ಒಂದು ಲೈಟ್ ಮಾತ್ರ ಆನ್ ಇದ್ದಾಗ ಏನಕ್ಕೆ ಬೈಕ್ ಬರ್ತಿದೆ ಅಂದ್ಕೊಂಡು ಅವ್ನು ಇಲ್ಲಿ ನುಗ್ಗಿದ್ದಾನೆ. ನುಗ್ಗಿ ಅವನು ಸ್ಪಾಟ್ ಆದ. ಅದೊಂದು ನಿಜವಾಗ್ಲೂ ಇವತ್ತಿಗೂ ಫೀಲ್, ಯಾಕಂದರೆ ತುಂಬ ತುಂಬ ಹತ್ರದವನು. ಅವನು ತೀರ್ಕೊಂಡ ನಾನು, ಅದೊಂದು ಯಾವಾಗಲೂ ನೆನಪಾಗ್ತಾ ಇರುತ್ತೆ. ಆಮೇಲೆ ಒಳ್ಳೆ ಮನುಷ್ಯ ಆಗಿದ್ದ, ಅದೊಂದು ಫೀಲ್ ಆಗುತ್ತೆ. ಕೆಲವರು ನನಗೂ ಒಂದಷ್ಟು ಜನ ಮೆಸೇಜ್ ಮಾಡ್ತಾರೆ, ಅಥವಾ ನನ್ನ ನಂಬರ್ ಆ ಕಡೆ ಕಡೆ ಹೋದಾಗ ಕೆಲವರೆಲ್ಲ ಹೇಳ್ತಾರೆ, ನಂಗೊಂದು ಅವಕಾಶ ಕೊಡಿಸಿ, ನಂಗೊಂದು ಅವಕಾಶ ಕೊಡಿಸಿ ಅಂತ ಯಾವಾಗಲೂ ಮೆಸೇಜ್ ಹಾಕ್ತಾರೆ. ನಾನು ನಿಮಗೀಗ ಪುಟ್ಟಕ್ಕನ ಮಕ್ಕಳಲ್ಲಿ ಕಾಣಿಸ್ಕೊತಾ ಇದ್ದೀವಿ ಅಂತ ಅಷ್ಟೇ ನಿಮಗೆ ಅನಿಸ್ಬೋದು. ಬಟ್ ನಾನು ಇಲ್ಲಿಗೆ ಬರಬೇಕಾದ್ರೆ ಈಗೆಲ್ಲ ಹೇಳಿದ್ನಲ್ಲ, ಇದು ತುಂಬ ಇದೆ ನಂದು. ನಾನು ಪುಟ್ಟಕ್ಕನ ಮಕ್ಕಳಲ್ಲಿ ಈ ಕ್ಷಣದಲ್ಲಿ ಮಾಡ್ತಾಯಿದ್ದೀನಿ. ಹಂಗಂತೇಳಿ ನನ್ನ ಜರ್ನಿ ತುಂಬ ಇದೆ, ನಾಟಕ ಮಾಡಿದ್ದೀನಿ, ಪ್ರತಿಯೊಂದು ಮಾಡ್ಕೊಂಡು ಒಂದೊಂದು ಹಂತ ಆಗಿ ಇಲ್ಲಿಗೆ ಬಂದಿರೋದು. ಹಾಗಾಗಿ ನಿಮಗೆಷ್ಟೇ, ಯಾರು ಆ್ಯಕ್ಟಿಂಗ್ ಮಾಡೋದಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಕೆಲವರು ಅಂದರೆ ಕಲ್ತ ಮೇಲೆ ಸುಲಭ, ಅಂದರೆ ಆ್ಯಕ್ಟಿಂಗ್ ಮಾಡೋದು ಅವ್ರಿಗೆ ಗೊತ್ತಾದಮೇಲೆ, ನಮಗೆ ಅರಿವು ಆದಮೇಲೆ ಸುಲಭ, ಆದರೆ ಆ್ಯಕ್ಟಿಂಗ್ ಮಾಡೋದಷ್ಟು ಸುಲಭ ಅಲ್ಲ. ಹಾಗಾಗಿ ನೀವು ಅದಕ್ಕೆ ಒಂದೊಂದೇ ಹಂತ ಇದೆ, ಅದನ್ನೆಲ್ಲ ಟ್ರೈನಿಂಗ್ ತಗೊಳ್ಳಿ, ಅದ್ರ ಬಗ್ಗೆ ಅನುಭವ ಪಡ್ಕೊಳ್ಳಿ. ಆಮೇಲೆ ಪ್ರತಿಯೊಂದು ಕೆಲಸಗಳನ್ನ ಮಾಡಿ, ಅಂದರೆ ಈ ಕೂಲಿ ಕೆಲಸದಿಂದ ಹಿಡಿದು ಕಸ ಬಾಚೋದ್ರಿಂದ ಮೋರಿ ತೊಳೆಯೋದ್ರಿಂದ ಪ್ರತಿಯೊಂದು ಕೆಲಸ ಮಾಡಿ. ಏನಕ್ಕಂದರೆ ಅವೆಲ್ಲ ಅನುಭವ ಆದಂಗೂ ನಮಗೆ ಪಾತ್ರಗಳನ್ನ ಮಾಡೋತ್ತಿಗೆ ಅವೆಲ್ಲ ಆ್ಯಡ್ ಆಗ್ತಾ ಹೋಗ್ತವೆ. ಹಾಗಾಗಿ ನೀವು ಯಾರ್ಯಾರು ಆ ಥರ ಕೇಳ್ತಿರೋ ಅಥವಾ ನೀವು ಆ್ಯಕ್ಟ್ರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರೋ ಅವರೆಲ್ಲರೂ ಕೂಡ
ಪ್ರತಿಯೊಂದು ಹಂತ ಹಂತವಾಗಿ ಅದ್ರ ಬಗ್ಗೆ ಕೆಲಸ ಕುಸಿರಿ ಕೆಲಸಗಳನ್ನ ಮಾಡ್ಕೊಳ್ಳಿ, ನಿಮಗೆ ತಾನಾಗೆ ಒಲಿದು ಬರುತ್ತೆ. ತುಂಬ ಖುಷಿ ಆಯಿತು ಸರ್. ನಾನು ಇದೇ ಫಸ್ಟು, ಅಂದರೆ ನಾನು ಒಂದು ಇಂಟ್ರೋ ಅಂದರೆ ಈ ಟಿವಿ ಅಂತ ಟಿವಿ ಮಾಧ್ಯಮದಲ್ಲಿ ಮೊದಲನೇ ಇಂಟ್ರೋ ನಾನು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಕೊಡ್ತಾ ಇರೋದು. ಯಾಕಂದರೆ ನಾನು ಈ ಚಾನಲ್ನ ನೋಡ್ಕೊಂಡು ಬಂದಿದ್ದೀನಿ, ಹಾಗಾಗಿ ಅವ್ರು ಕರೆದ ತಕ್ಷಣ ಸೀದಾ ಬಂದೆ. ಯಾಕಂದರೆ ನನಗೂ ಒಂದು, ಯಾಕಂದರೆ ಯಾರಿಗೂ ಒಬ್ಬರಿಗೆ ಹೇಳೋಕ್ಕಾಗಲ್ಲ ಯಾರಿಗೆ ಇದು ಅಂತ ಗೊತ್ತಿಲ್ಲ, ಏನೋ ಒಂದು ಹೌದಲ್ಲ ಅಂತ ಅನಿಸ್ಬೋದು. ಆ ಕಾರಣಕ್ಕೋಸ್ಕರ ನಾನು ಇಲ್ಲಿಗೆ ಬಂದೆ. ತುಂಬ ಖುಷಿಯಾಯಿತು ಇಲ್ಲಿದ್ದರೂ ಕೂಡ ನೀವು ಮಾತಾಡಿಸಿದ ರೀತಿ. ಯಾಕಂದರೆ ನಾನು ಫ್ರೆಂಡ್ಲಿಯಾಗಿ ಮಾತಾಡ್ತಾ ಹೋದೆ ಅಷ್ಟೇ, ನಾನು ಯಾವುದೋ ಹಂಗೆ ಹಿಂಗೆ ಅಂತ ಹೇಳ್ಕೊಳಕ್ಕೆ ಹೋಗಲಿಲ್ಲ, ಇದ್ದಂಗೆ ಹೇಳ್ತಾ ಹೋದೆ ಅಷ್ಟೇ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.